ओम दिवश्चिदाते रुचयन्तरोका उषो विभाति रनुभासि पूर्वीः अपो यदग्न उषधग्वने शुहोत्र मंद्रस्य पनयन्त देवाः श्री गुरुभ्यो नमः हरिः ओम। आत्मीय प्रिय प्रेक्षक मित्ररे, ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರ ಅನುಗ್ರಹ ನಿಮಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಮೀನರಾಶಿಗೆ ಸೂರ್ಯಗ್ರಹ ಪ್ರಭಾವ ಇದೆಯಾ ಇಲ್ವಾ? ಖಂಡಿತ ಇದೆ. ದಿನಾಂಕ 25/10/2022 ಮಂಗಳವಾರ, ಆಶ್ವಯುಜ ಬಹುಳ ಅಮಾವಾಸ್ಯ, ಸ್ವಾತಿ ನಕ್ಷತ್ರದ ದಿನ, ಗ್ರಸ್ತಾಸ್ತ ಖಂಡಗ್ರಾಸ ಕೇತುಗ್ರಸ್ತ ಸೂರ್ಯಗ್ರಹಣ ನಮ್ಮ ಭಾರತ ದೇಶಕ್ಕಿದೆ. ಮೀನರಾಶಿಯವರಿಗೂ ಇದರ ಒಂದು ಪರಿಣಾಮ ಇದೆ, ಎಫೆಕ್ಟ್ ಇದೆ. ಸರಿ, ಹಾಗಾದರೆ ಮೀನರಾಶಿಯವರು ಏನಾದರೂ ಮಾಡಬೇಕಾ ಅನ್ನುವಂಥದ್ದು ಮೊದಲನೇ ಪ್ರಶ್ನೆ ಆಗುತ್ತೆ. ಸರಿ, ಮೀನರಾಶಿಯಲ್ಲೇ ಗ್ರಹಣ ಆಗ್ತಿದೆ ಅಂದರೆ ಇಲ್ಲ. ರಾಶಿಯಲ್ಲಿ ಯಾವ ಗ್ರಹಣ ಆಗುತ್ತೋ ಆ ರಾಶಿಗೆ ತುಂಬ ಪ್ರಭಾವ ಇರುತ್ತೆ, ಮೀನರಾಶಿಗೆ ಹೆಚ್ಚು ಪ್ರಭಾವ ಇರೋದಿಲ್ಲ. ಗ್ರಹಣ ಶಾಂತಿ ಹೋಮ ಇತ್ಯಾದಿಗಳು ಅವಶ್ಯಕತೆ ಇಲ್ಲ, ಅಥವಾ ಗ್ರಹಣದ ದಿನ ಏನೋ ಒಂದು ದೊಡ್ಡದಾದಂಥ ಪೂಜೆಗಳು ಮಾಡಬೇಕು ಆ ಥರದ್ದೇನಿಲ್ಲ. ಆದರೆ ಮೀನರಾಶಿಯವರು ಎರಡು ಮಂತ್ರವನ್ನು ನಾನು ಹೇಳುತ್ತೇನೆ, ಅದು ನಿಮಗೆ ಇಲ್ಲಿ ಬರುತ್ತೆ, ನೀವು ಬರ್ಕೊಳ್ಬೋದು, ಸ್ಕ್ರೀನ್ಶಾಟ್ ಇಟ್ಕೊಳ್ಬೋದು. ಆದಿತ್ಯಾಯ ವಿದ್ಮಹೆ ಸಹಸ್ರ ಕಿರಣಾಯ ಧೀಮಹಿ ತನ್ನ ಸೂರ್ಯ ಪ್ರಚೋದಯಾತ್ ಅನ್ನುವಂತಹ ಒಂದು ಮಂತ್ರ. ಶೂರ್ಪಾಕಾರಾಯ ವಿದ್ಮಹೆ ಮಹಾಚಕ್ರಾಯ ಧೀಮಹಿ ತನ್ನೋ ರಾಹು ಪ್ರಚೋದ್ಯಾತ್ ಅನ್ನುವಂತಹ ಒಂದು ರಾಹು ಮಂತ್ರ. ಈ ಎರಡು ಮಂತ್ರವನ್ನು 24ನೇ ತಾರೀಕು 25ನೇ ತಾರೀಕು ಜಪ ಮಾಡಿ, 26ನೇ ತಾರೀಕು ಅದನ್ನು ದಾನ ಮಾಡಿ. ಇದು ಮೊದಲನೇ ವಿಚಾರ. ಎರಡನೇದು, ಒಂದು ಬೊಗಸೆ ಅಷ್ಟು, ಬೊಗಸೆ ಅಂದರೆ ಎರಡು ಕೈ ತುಂಬ, ಬೊಗಸೆ ಅಷ್ಟು ಗೋಧಿ ಅಥವಾ ರವೆಯನ್ನು ಒಂದು ಕೆಂಪು ಬ್ಲೌಸ್ ಪೀಸ್ ಅಥವಾ ಬಟ್ಟೆಯಲ್ಲಿ ಹಾಕಿ ಗಂಟು ಕಟ್ಟಿ. ಇನ್ನೊಂದು ಬೊಗಸೆ ಅಷ್ಟು ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆಯನ್ನು ಗ್ರೇ ಕಲರ್ ಅಥವಾ ಆ್ಯಶ್ ಕಲರ್ ಅಂತೀವಿ, ಹೊಗೆ ಬಣ್ಣದ ವಸ್ತ್ರ ಅದರಲ್ಲಿ ಹಾಕಿ ಗಂಟು ಕಟ್ಟಿ, ಎರಡು ಗಂಟನ್ನು 24ನೇ ತಾರೀಕು ರೆಡಿ ಮಾಡಿಕೊಂಡು ಅದನ್ನು ಇಟ್ಟುಕೊಂಡೇ ಈ ಜಪ ಮಾಡಿ. 24ನೇ ತಾರೀಕು ಬೆಳಗ್ಗೆ ಸಂಜೆ ಮಾಡಿ, 25 ಬೆಳಗ್ಗೆ ಸಂಜೆ ಮಾಡಿ, 26 ಬೆಳಗ್ಗೆ ಜಪ ಮಾಡಿಬಿಟ್ಟು ಅದನ್ನು ದಾನ ಮಾಡಿಬಿಡಿ. 5 ಬಾರಿ ಜಪ ಮಾಡಿಕೊಂಡ್ರೆ ಸಾಕು. ಈ ಜಪ ಮತ್ತು ಈ ದಾನ ಎರಡೇ ಸಾಕು ಮೀನರಾಶಿಯವ್ರಿಗೆ, ಇನ್ನೇನು ಬೇಡ. ಮೀನರಾಶಿಯವ್ರಿಗೆ ಯಾವುದು ರಾಜಯೋಗಗಳು ಅದು ಇದು ಬರೋಂಥದ್ದೆಲ್ಲ ಏನಿಲ್ಲ, ಗ್ರಹಣದಿಂದ ಯಾವ ಯೋಗಗಳು ಬರಲ್ಲ. ಮೀನರಾಶಿಯವ್ರಿಗೆ ಈ ಗ್ರಹಣದ ಪ್ರಭಾವ ಸ್ವಲ್ಪ ಇರೋದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ನಾವು ಭಾಳ ಸ್ಪಷ್ಟವಾಗಿ ಈ ಮುಖಾಂತರ ಹೇಳ್ತೇವೆ. ಹಾಗಾಗಿ ಎಚ್ಚರಿಕೆ ತುಂಬ ಇಂಪಾರ್ಟೆಂಟ್, ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಇದು ಮೊದಲನೇ ವಿಚಾರ. ಎರಡನೇದು, ಮೀನರಾಶಿ ಅಧಿಪತಿ ಅಂತ ಗುರು ಆ ಮನೆಯಲ್ಲೇ ಇದ್ದಾರೆ, ಗುರು ಬಲ ಚೆನ್ನಾಗಿ ಒಂದು ಸ್ವಲ್ಪ ಪುಷ್ಟಿ ಇರುತ್ತೆ, ಶನಿ ಲಾಭಸ್ಥಾನದಲ್ಲಿದ್ದಾರೆ, ರಾಹು ದ್ವಿತೀಯದಲ್ಲಿ, ಚತುರ್ಥದಲ್ಲಿ ಕುಜ, ಸಪ್ತಮದಲ್ಲಿ ಬುಧ, ಎಲ್ಲ ಒಂದು ಹಂತಕ್ಕೆ ಗ್ರಹಣದ ಕಾಲದಲ್ಲಿ ಗ್ರಹಸ್ಥಿತಿಗಳ ಒಂದು ಫಲಾಫಲಗಳು ಚೆನ್ನಾಗೇ ಇದೆ, ಅದರಲ್ಲೇನಿಲ್ಲ. ಬಟ್ 8ನೇ ಮನೆಯಲ್ಲೇ 4 ಗ್ರಹಗಳಿರುತ್ತೆ, ಒಂದು ಸೂರ್ಯ, ಚಂದ್ರ, ಕೇತು ಮತ್ತು ರಾಹು. ಇದೊಂದು ಸ್ವಲ್ಪ ನೆಗೆಟಿವ್ ಅಂತ ಹೇಳ್ಬೋದು. ಹಾಗಾಗಿ ಸ್ವಲ್ಪ ಈ ಜನರಲೈಸ್ ವಿಚಾರ, ಉಪವಾಸ ಆಗ್ಬೋದು ಅಥವಾ ಬರಿಗಣ್ಣಿನಿಂದ ಉಪವಾಸ ಮಾಡಬೇಕು, ಬರಿಗಣ್ಣಿನಿಂದ ಸೂರ್ಯನನ್ನು ನೋಡಬಾರ್ದು. ಸಾಧ್ಯವಾದರೆ ನಿಮಗೇನೋ ನದಿ ಸ್ನಾನ, ಸಂಗಮ ಸ್ನಾನ ಮತ್ತು ಈ ಸಮುದ್ರ ಸ್ನಾನ ಮಾಡೋಕ್ಕಾದರೆ ಸಾಧ್ಯವಾದರೆ ಮಾಡಿ, ಏನೋ ಮಂತ್ರ ಜಪ ಇತ್ಯಾದಿಗಳನ್ನ ಮಾಡ್ಕೊಳ್ಳೋದಾದರೆ ಮಾಡಿ. ತಂದೆ ತಾಯಿ, ತಂದೆ ಇಲ್ಲ ಅಂತಂದರೆ ತಿಲತರ್ಪಣವನ್ನು ಕೊಡಬಹುದು, ಅದು ಬೇಕಾದರೆ ತಿಲಾಂಜಲಿಯನ್ನು ಕೊಡ್ಬೋದು. ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ, ಯಾವುದೇ ಥರದ ಟೆನ್ಷನ್ನು ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಮೀನರಾಶಿಯವ್ರಿಗೆ ಗ್ರಹಣದ ಪ್ರಭಾವ ಇದ್ದರೂ ಒಂದು ಜಪ ಮತ್ತು ದಾನದ ಮುಖಾಂತರ ಪರಿಹಾರ ಮಾಡ್ಕೋಬೋದು. ಹೊರತು ಗ್ರಹಣ ಶಾಂತಿ ಅಥವಾ ಏನೋ ತೊಂದರೆ ಆಗ್ಬಿಡುತ್ತೆ, ಏನೋ ಭಯ ಪಡಬೇಕು ಈ ಥರದ್ದೆಲ್ಲ ಏನೇನೂ ಇಲ್ಲ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಿಶ್ಚಿಂತೆಯಿಂದ ಇರಿ, ಖಂಡಿತವಾಗಲೂ ಮೀನರಾಶಿಯವ್ರಿಗೆ ಒಳ್ಳೆಯದಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮಗಿರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.